हाई फ्रेंड्स नानु आर बी के इवत्तु कुंदापुर हल अलुवे बीचल हल अलुवे अंत याकसर बंतु अंतर्रे अलिदि होद हल्ली हल अलुवे अंतारे इल्ली इवत्तु कड्लु तूफान अंत करीतारे अंद्रे समुद्र फुल तूफान आगिरुत्ते टाइमल्ली बोटु दोणी यावुदु होगुवुदिल्ल मीन हिडिलिक्के समुद्रदल्ली सिक्काबट्टे कसगळु इरुत्ते अदर जोतेयल्ली ಮೀನುಗಳು ಈ ಕಂಡಿಕಿ ಜಾರಿ ಇತರ ಮೀನುಗಳು ನಂಗು ಸಣ್ಣ ಸಣ್ಣ ಮೀನುಗಳು ಸಿಗ್ತವೆ ಅದಕ್ಕೆ ಮರಣ ಬಲೆ ಅಂತ ಬಿಡ್ತಾರೆ ಆ ಮರಣ ಬಲೆನ ಇವತ್ತು ನಾವು ಬಿಡ್ಲಿಕ್ಕೆ ಬಂದಿದ್ದೀವಿ ಅದರಲ್ಲಿ ಕಸಗಳು ಜಾಸ್ತಿ ಇರ್ತವೆ ಜೊತೆಲಿ ಒಳ್ಳೊಳ್ಳೆ ಮೀನು ಕೂಡ ಸಿಗುತ್ತೆ ನೋಡಿ ನೀರು ಎಲ್ಲಿವರೆಗೆ ಬರ್ತಾ ಇದೆ ಅಂದ್ರೆ ನೋಡಿ ನಿಮ್ಮ ನಿಂತ್ಕೊಂಡ್ರೆ ಇಷ್ಟು ಹಾರ್ತದೆ ತುಂಬಾ ಡೇಂಜರಸ್ ಪ್ಲೇಸ್ ಯಾರು ನಂತರ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ ಮಾತ್ರ ಪ್ರವಾಸಿಗಳು ಬಂದರೂ ಕೂಡ ನೀವು ಹೊರಗಡೆ ನಿಂತ್ಕೊಂಡು ಸಮುದ್ರವನ್ನು ನೋಡಿ ಎಂಜಾಯ್ಮೆಂಟ್ ಮಾಡಿ ಬಟ್ ಈ ತರದ್ದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ನಾನು ನಿಮ್ಮ ಮರಣ ಬಲೆ ಬಿಟ್ಟು ತೋರಿಸಬೇಕು ಅದೊಂದು ದೊಡ್ಡ ಆಸೆ ಇತ್ತು ನನಗೆ ಬನ್ನಿ ಫ್ರೆಂಡ್ಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಹೇಗೆ ಏನು ಅಂತ ಎಲ್ಲ ಬನ್ನಿ ನೋಡೋಣ ಈ ಟೈಮಲ್ಲಿ ಯಾರು ಸಮುದ್ರಕ್ಕೆ ಇಳಿಯೋ ಪ್ರಯತ್ನ ಮಾಡಬಾರದು ಯಾಕಂತ ಹೇಳಿದ್ರೆ ತುಂಬಾ ಅಪಾಯ ಇರ್ತದೆ ನೀರು ಬಂದು ಹೋಗ್ತದಲ್ಲ ಕಾಲು ಎಷ್ಟು ಹುಗಿತದೆ ಅಂತ ಹೇಳಿದ್ರೆ ಅಷ್ಟು ಡೇಂಜರಸ್ ಇರ್ತದೆ ದಯವಿಟ್ಟು ನಾನು ಯಾಕಂತ ಹೇಳಿದ್ರೆ ಇದನ್ನ ನಿಮಗೆ ತೋರಿಸಬೇಕು ಮರಣ ಬಲಿ ಅಂತ ಬಿಡೋದು ಹೇಗೆ ಅದು ಯಾವ ತರ ಬಿಡುತ್ತಾರೆ ಏನು ಅದನ್ನ ತೋರಿಸಬೇಕು ಅಂತನೇ ನಾವು ಇವತ್ತು ಈ ಕುಂದಾಪುರ ಕೋಡಿ ಹಳಬಳಿವೆ ಅಂತ ಈ ಬೀಚ್ ಹತ್ರ ಇದೀವಿ ನಾವು ಇದು ಮರಣ ಬಲೆ ಅಂತ ಕರೀತಾರೆ ಈ ಮರಣ ಬಲೆ ಮೂಲತಃ ಬಂದಿದ್ದು ಗೋವಾದಿಂದ ನಮ್ಮ ಊರಿಗೆ ತಂದವರು ನಾಗೈ ಪೂಜಾರಿ ಅಂತ ಒಬ್ಬರು ಇದ್ದರು ಅವರು ಈ ಮರಣ ಬಲೆ ಜೊತೆಯಲ್ಲೂ ಕೂಡ ರಪ್ಪಣಿ ಬಲೆ ಅಂತ ಒಂದು ಬಿಡ್ತಿದ್ರು ಗಾಳೆಗಳನ್ನು ಹಿಡ್ಕೊಂಡು ಇವಾಗ ಅದು ಯಾರೂ ಮಾಡ್ತಾ ಇಲ್ಲ ಬಟ್ ಈ ಬಲೆನ ಮಳೆಗಾಲದಲ್ಲಿ ಬಿಡ್ತಾರೆ ನಿಮಗೆ ಏನು ಕಾಣೆ ಕಂಡಿಕೆ ಅಂತೀವಿ ಜಾರಿ ಈ ತರದ ಮೀನು ಮೀನೇ ತಿನ್ನಕ್ಕಿಲ್ದಿದ್ದಾಗ ಈ ಬಲೆಗಳನ್ನು ಬಿಟ್ಟು ಅದರಲ್ಲಿ ಸಿಗೋ ಮೀನನ್ನು ಇಲ್ಲಿ ಅವರು ತಿಂತಾರೆ ಯಾಕಂದರೆ ಮೀನು ತಿನ್ನೋದು ಇವರಿಗೆ ಹವ್ಯಾಸ ಮೊದಲಿಂದನೂ ಕೂಡ ಏನು ಸಿಗದಿದ್ದಾಗ ಈ ಸರಿ ತುಂಬ ಕಸ ಇದೆ ಅಂತ ನಾವೆಲ್ಲರೂ ಕೇಳ್ಪಟ್ಟಿದ್ದೀವಿ ಬಟ್ ನಾನು ಇವಾಗ ಮರಣೆ ಬಲೆ ಬಿಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಇದು ಬೀಣಿ ಅಂತ ಕರಿತೀವಿ ಬೀಣಿ ಬಲೆ ಅಂತ ಇದಕ್ಕೆ ಸೀಸ ಹಾಕಿರ್ತಾರೆ ಈ ಸೀಸಗಳು ಎಳ್ಕೊಂಡು ಹೋಗ್ತಾ ಇರ್ತದೆ ಫಸ್ಟಿಗೆ ನಾವು ಅರ್ಧ ಸಮುದ್ರಕ್ಕೆ ಹೋಗಿ ಇದನ್ನು ಬಿಡ್ತೀವಿ ಆಮೇಲೆ ಹಗ್ಗದಿಂದ ಸಹಾಯದಿಂದ ಇದನ್ನು ಮುಂದಕ್ಕೆ ಹೋಗ್ತಾ 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 ತಳ್ತಾ ಹೋಗ್ತೀವಿ ಹಾಗಿದ್ದು ಸುಮಾರು ಒಂದೂವರೆ ಗಂಟೆ ಬೇಕಾಗ್ತದೆ ಇದು ಬಂದ್ಬಿಟ್ಟು ನಿಮಗೆ 36 ಮೀಟರ್ಗಳು ಅಂತ ಕರೀತೀವಲ್ಲ ಅಷ್ಟು ಉದ್ದ ಇರ್ತದೆ ಈ ಬಲೆ ಕೆಲವರು ಅವರವರ ಲೆವೆಲ್ಗೆ ಮಾಡ್ಕೊಂತಾರೆ ಕೆಲವೊಂದು 30 ಅಂತ ಹೇಳಿದ್ರೆ 60 ಅಂತ ಹೇಳಿದ್ರೆ ಒಂದು ಮಾರಿಗೆ ಇದು ಒಂದು ಮಾರು ಅಂತ ಕರೀತೀವಿ ನಾವು ಹಿಂಗೆ ಹಿಡಿದ್ರೆ ಇದನ್ನ ಒಂದು ಮಾರು ಅಂತ ಕರೀತೀವಿ ಹಿಂಗೆ ಒಂದು ಮಾರು ಇಷ್ಟು ಇರ್ತದೆ ಒಂದು ಮಾರು ಅಂತಾರೆ ಒಂದು ಮಾರು ಅಂದ್ರೆ 2 ಮೀಟರ್ ಇರ್ತದೆ 18 ಮಾರು ಬಲೆ ಇರ್ತದೆ ಇದು 18 ಮಾರು ಅಂತ ಹೇಳಿದ್ರೆ ನೀವು ಮೀಟರ್ ಅಲ್ಲಿ ಲೆಕ್ಕ ಹಾಕೊಳ್ಳಿ ಒಂದು ಕಡೆಗೆ ಸೀಸ ಏನು ಸೀಸ ಬರುತ್ತಲ್ಲ ಸೀಸನ ಕರ್ಸಿ ಅದಕ್ಕೆ ಮಾಡಿ ಅದಕ್ಕೆ ರೋಪ್ ಅನ್ನು ಹಾಕಿ ಬಲೆನ ನೇಯತಾರೆ ಈ ಬಲೆ ಸೀಸದ ಬಗ್ಗೆ ಇನ್ನೊಂದು ಮಾಹಿತಿ ಏನು ಅಂತ ಹೇಳಿದ್ರೆ ಈ ಸೀಸನ ದೊಡ್ಡದಾಗಿರುತ್ತೆ ಅದನ್ನ ಕರಸ್ತಾರೆ ಅಂದ್ರೆ ಮಣ್ಣಿನ ಮಡಕೆಯಲ್ಲಿ ಅದನ್ನ ಕರ್ಕಿಸಿ ಮ್ಯಾಚ್ ಬಾಕ್ಸ್ ಬರುತ್ತೆ ಬೆಂಕಿಪಟ್ಟಣ ಅಂತ ಏನು ಅಂತೀವಿ ಆ ಬೆಂಕಿಪಟ್ಟಣ ಇರುತ್ತಲ್ವಾ ಆ ಬೆಂಕಿಪಟ್ಟಣಕ್ಕೆ ಎರೆದು ಬಿಡ್ತಾರೆ ಎರೆದು ಅದರಲ್ಲಿ ಮಧ್ಯೆ ಒಂದು ತೂತು ಮಾಡಿ ಅದಕ್ಕೆ ಗಾಳದ ಈ ಏನು ರೋಪ್ ಬರುತ್ತೆ ಆ ರೋಪನ್ನು ಕಟ್ಟಿ ಅದಕ್ಕೆ ಗಾಳೆಗಳನ್ನು ಹಾಕಿ ಗಾಳ ಹಾಕ್ತಾ ಇದ್ರು ಅದು ಈ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುವಾಗ ಇಂಥ ಟೈಮಲ್ಲಿ ಇವಾಗ ಯಾರು ಅದನ್ನು ಮಾಡ್ತಾ ಇಲ್ಲ ಅಂದರೆ ಸೀಸದ ಬಗ್ಗೆ ನನಗೆ ಗೊತ್ತಿದ್ದ ಮಾಹಿತಿ ನಿಮ್ಗೆ ಹೇಳ್ಕೊಂಡೆ ಬಳೆ ಬಿಟ್ಟು ಬಂದ್ವಿ ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಚಳಿ ಬೇರೆ ಆಗ್ತಾ ಇದೆ ಮಾತ್ರ ಎಷ್ಟು ಅಂತ ಹೇಳಿದ್ರೆ
ನೀವು ಸಮುದ್ರಕ್ಕೆ ಕಾಲು ಇಟ್ಟ ತಕ್ಷಣ ಹಾಗೆ ಎಳ್ಕೊಂಡು ಹೋಗುತ್ತೆ ಯಾಕಂತ ಹೇಳಿದ್ರೆ ಈ ಮಳೆಗಾಲ ಮುಗಿದ ಮೇಲೆ ನಿಮಗೆ ಇಲ್ಲಿಂದ ಅಲ್ಲಿವರೆಗೂ ಕೂಡ ದಡ ಸಿಗುತ್ತೆ ಆ ಇಷ್ಟು ಮಣ್ಣನ್ನ ಸಮುದ್ರ ಹಾಗೆ ಎಳ್ಕೊಂಡು ಹೋಗಿ ಈ ಮಳೆಗಾಲದಲ್ಲಿ ಹಾಗೆ ಬಿಟ್ಟಿರುತ್ತೆ ಈ ಟೈಮ್ ಅಲ್ಲಿ ಮೀನುಗಳೆಲ್ಲ ಮೊಟ್ಟೆ ಇಡ್ತವೆ ಆ ಸಣ್ಣ ಸಣ್ಣ ಜೀವಿಗಳು ಮೊಟ್ಟೆ ಇಟ್ಬಿಟ್ಟು ಅವು ಆಗ್ತವೆ ಅದಕ್ಕೆ ಮೂರು ತಿಂಗಳು ಸಮುದ್ರಕ್ಕೆ ಯಾರು ಇಳಿಯೋದಿಲ್ಲ ಈ ಕರೆ ಸಮುದ್ರ ನಾವು ಇವ ಬಲೆ ಬಿಟ್ಟಿದ್ದು ಸಮುದ್ರಕ್ಕೆ ಹೋಗೋದೇ ಇಲ್ಲ ಈ ಅಲೆಗಳ ಮಧ್ಯೆ ಓಡಾಡ್ತವಲ್ಲ ಮೀನುಗಳು ಅಂತ ಮೀನುಗಳ ಮಧ್ಯೆ ಮಾತ್ರ ಇರ್ತದೆ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಮಳೆಯಲ್ಲೇ ಬಿಡ್ತಾರೆ ಈ ಮರಣ ಬಲೆನೇ ಬಿಡ್ತಾರೆ ಡೇಂಜರ್ ಮರಣ ಬಲೆ ಅಂದ್ರೆ ಸಾವಿನ ಬಲೆ ಅಂತ ಕರೀತಾರೆ ನೋಡಿ ಬಲೆ ಹಾಕಿ ಬಂದಿದ್ದೀನಿ ಬಲೆ ಹಾಕಿ ಬಂದ ಮೇಲೆ ಈ ಬಲೆನ ಟೈಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಅದು 18 ಏನು ಇದೆಯಲ್ಲ ನಿಮಗೆ 18 ಮಾರು ಅಂತ ಕರೀತೀವಿ ಆ ಬಲೆ ಟೈಟ್ ಮಾಡಬೇಕು ನೋಡಿ ಹಿಂಗೆ ಎಳೆದು ಟೈಟ್ ಮಾಡಬೇಕು ಟೈಟ್ ಮಾಡಿ ಮತ್ತೆ ಅದನ್ನ ಸ್ವಲ್ಪ ಹೀಗೆ ಹಿಂಗೆ ಎಳ್ಕೋಬೇಕು ಆವಾಗ ಗಾಳಿ ಮತ್ತೆ ಇದಿದ್ದರದಕ್ಕೆ ಆವಾಗ ಬಲೆ ಸ್ಟ್ರೈಟ್ ಆಗುತ್ತೆ ನಾವು ಏನು ಕೆಳಗಡೆ ಸೀಸ ಮೇಲ್ಗಡೆ ಬೆಂಡು ಏನು ಬಿಟ್ಟಿದೀವೋ ಅದಕ್ಕೆ ಆವಾಗ ಬಲೆ ಹಿಂಗೆ ಹೀಗಾಗುತ್ತೆ ಸಮುದ್ರದಲ್ಲಿ ಹಿಂಗೆ ನೋಡಿ ಹಿಂಗೆ ಹೀಗಾಗುತ್ತೆ ಹಿಂಗೆ ಲೂಸ್ ಬಿಟ್ಟಾಗ ಹಿಂಗೆ ಎಳ್ಕೋಬೇಕು ಎಳ್ಕೊಂಡು ಮತ್ತೆ ಬಿಡಬೇಕು ಆ ಸೀಸದ ಜೊತೆಯಲ್ಲಿ ಅದು ಆವಾಗ ಸರಿ ಹೋಗ್ತದೆ ನೋಡಿ ಹಿಂಗೆ ಎಳ್ಕೋಬೇಕು ಎಳ್ಕೊಂಡು ಹೋಗಿ ಮತ್ತೆ ಅದು ಲೂಸ್ ತಗೊಳ್ಳುತ್ತೆ ನೋಡಿ ಇವಾಗ ಎಳಿತದೆ ನೋಡಿ ಎಳಿವಾಗ ಹಿಂಗೆ ಬಿಡಬೇಕು ಹಿಂಗೆ ಬಿಡಬೇಕು ಹಿಂಗೆ ಸ್ವಲ್ಪ ಬಿಡಬೇಕು ಆವಾಗ ಬಲೆ ಹೀಗೆ ಸರ್ತಾ ಇರ್ತದೆ ಮೇಲ್ಗಡೆ ಬೆಂಡು ಕೆಳಗಡೆ ಸೀಸ ಇರ್ತದೆ ಈ ತರ ಆವಾಗ ಮೀನುಗಳು ಹೀಗೆ ಈ ಸಮುದ್ರದ ಅಲೆಗಳಲ್ಲಿ ಮೀನುಗಳು ಹಿಂಗೆ ತೇಲ್ತಿರ್ತವಲ್ಲ ಆ ತೇಲುವ ಮೀನುಗಳು ಏನಾಗ್ತವೆ ಈ ಬಲೆಗೆ ಹೋಗಿ ಹೊಡಿತದೆ ಹೊಡೆದಾಗ ಅದು ಅಲ್ಲಿ ಸಿಕ್ಕಾಕೊಂಡು ಬಿಡುತ್ತೆ ಬಲೆಗೆ ಆ ಇದು ಇಷ್ಟು ರೋಪ್ ಇದೆಯಲ್ಲ ಇದು 180 ಮಾರು 180 ಮಾರು ಅಂತ ಹೇಳಿದ್ನಲ್ಲ ಒಂದು ಮಾರಿಗೆ 2 ಮೀಟರ್ ಅಂತ ಇದು ಹಿಂಗೆ ರೋಪ್ಗಳನ್ನು ಹಿಂಗೆ ತಗೊಂತಿರಬೇಕು ಈ ತರ ಮುಂದೆ ಹೋಗ್ತಾ ಬಿಡ್ತಾ ಇರಬೇಕು ಇದಿಷ್ಟು ರೋಪ್ ಖಾಲಿಯಾಗೋ ತನಕನೂ ನಾವು ಈ ಬಲೆ ಬಿಡ್ತಾ ಇರ್ತೀವಿ ನೀರು ಮತ್ತೆ ಇವಾಗ ಬರ್ತಾ ಬರ್ತಾ ಇದೆ ನೀರು ಬರ್ತಾ ಅಂತೀವಲ್ಲ ನಾವು ಬರ್ತದ ನೀರು ಬರ್ತಾ ಇರುತ್ತೆ ನಾನು ಅದಕ್ಕೆ ಇಲ್ಲಿ ಬಾಬಾ ಮತ್ತೆ ಶ್ರೇಯಸ್ ಅಂತ ಇಬ್ರು ಹುಡುಗರನ್ನ ಸಪೋರ್ಟಿ ಕೂಡ ತಗೊಂಡಿದ್ದೀನಿ ನೋಡಿ ಇವಾಗ ಬಲೆ ಅದು ನಾವು ಹಾಕಿರೋ ರೋಪ್ಗಳು ಎಲ್ಲವನ್ನೂ ಇವಾಗ ತಗೊಂಡು ಆಗಿದೆ ಇವಾಗ ಎಳ್ಕೊಂತಾ ಇದೀವಿ ಯಾಕಂದ್ರೆ ಇಲ್ಲಂದ್ರೆ ಮತ್ತೆ ಸೆಲೆಗೆ ಹೋಗ್ಬಿಡುತ್ತೆ ಆ ಕಡೆ ಎಳ್ಕೊಂಡು ಹೋಗ್ಬಿಟ್ರೆ ಮತ್ತೆ ಬಲೆ ತಗೊಳಕ ಆಗಲ್ಲ ಇವಾಗ ಇದನ್ನ ಎಳ್ಕೊಂತಾ ಇದೀವಿ ನೋಡಿ ಐಲೇಸಾ ಐಸಾ ಎಳ್ಕೊಳ್ಳಿ ನೋಡಿ ಎಳ್ ಇದು ಸಿಕ್ಕಾಕೊಳ್ಳುತ್ತೇನೆ ಇದಕ್ಕೆ ಸೆಲೆಗೆ ಎಳ್ಕೊಂತ ಇದೆ ನೋಡಿ ಇವಾಗ ನೋಡಿ ಎಳ್ಕೊ ನೀ ಹಿಂದೆ ನೀ ಹಿಂದೆ ಹಿಡ್ಕೊ ನಾ ಮುಂದೆ ಹಿಡ್ಕೊಂತ ಮುಂದೆ ಮುಕ್ಕುಂಜ ನೋಡಿ ಮುಕ್ಕುಂಜ ನಾನು ಹೇಳಿದ್ನಲ್ಲ ನಿಮಗೆ ಮುಕ್ಕುಂಜ ನೋಡಿ ಮುಕ್ಕುಂಜ ನೋಡಿ 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 ಮೀನು ಮೀನು ನೋಡಿ ಮೀನು ನೋಡಿ ನೋಡಿ ಮೀನು ನೋಡಿ ಮೀನು ನೋಡಿ ಇದು ನೋಡಿ ಮೀನು ಇದು ನೋಡಿ ಕುಡ್ತಲಿ ಮೀನು ಅಂತೀವಲ್ಲ ಎಷ್ಟು ಫ್ರೆಶ್ ಇದೆ ನೋಡಿ ಸ್ನೇಹಿತರೆ ಎಷ್ಟು Thank you.
ಒಂದುಕಾಲ್ ಗಂಟೆಯಿಂದ ಬಲೆ ಹಾಕಿ ಸಮುದ್ರದಲ್ಲಿ ಬಿದ್ದು ಎದ್ದು ಅಂತನೂ ಸುಮಾರು ಒಂದಿಷ್ಟು ಮೀನು ಸಿಕ್ತು ಇವತ್ತು ಎಲ್ಲ ಅಂದ್ರೆ ಕುಡತ್ಲಿ ಮುಕ್ಕುಂಜ ಕಂಡಿಕಿ ನಂಗು ಆಮೇಲೆ ಸಣ್ಣ ವಡ್ತಿ ಮೀನು ಎಲ್ಲವೂ ಕೂಡ ಮರಣ ಬಲೆಗೆ ಒಂದುಕಾಲ್ ಗಂಟೆ ಇಷ್ಟು ಸಾಹಸ ಪಟ್ಟಿದ್ದಕ್ಕೆ ಈ ಮಳೆಯಲ್ಲಿ ನೆಂದಿದ್ದಕ್ಕೆ ಖುಷಿ ಆಯ್ತು ಈ ಮರಣ ಬಲೆ ಹಾಕಿ ಈ ಮೀನು ಹಿಡಿದು ನಿಮಗೆ ತೋರಿಸಿದಕ್ಕೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಆ ಸಾಹಸಮಯನ ಮಾಡಿ ನಿಮಗೆ ಆ ವಿಡಿಯೋನ ತೋರಿಸ್ತೀನಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ಮೀನು ಮತ್ತು ಈ ಮುಕ್ಕುಂಜ ಅಂತ ಇದೆಯಲ್ಲ ಇದು ತುಂಬ ಚೆನ್ನಾಗಿರ್ತದೆ ಇದರದ್ದು ಒಂದು ಡಿಶ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಈ ಮೀನು ಮತ್ತು ಮುಕ್ಕುಂಜ ಈ ಮುಕ್ಕುಂಜನೂ ಅಷ್ಟೇ ತುಂಬ ಸಿಕ್ಕಿದೆ ನಮಗೆ ಇಷ್ಟೊಂದಿದೆ ಅದರದ್ದು ಒಂದು ಡಿಶ್ ಮಾಡಿ ತೋರಿಸ್ತೀನಿ ಮತ್ತು ಈ ಚೆರು ಮೀನಿದು ಕೂಡ ನಿಮ್ಗೆ ಒಳ್ಳೆ ಸಾರು ಮಾಡಿಬಿಟ್ಟು ನಾನು ತೋರಿಸ್ತೀನಿ ಎಲ್ಲ ಕಟ್ ಮಾಡೋದು ಹೇಗೆ ಏನು ಅಂತ ಪ್ರತಿಯೊಂದು ತೋರಿಸ್ತೀನಿ ಆರ್ ಬಿ ಕೆ ಕರ್ನಾಟಕವನ್ನು ನೀವು ಫಾಲೋ ಮಾಡಿ ಗಂಟೆ ಗುರುತಿನ ಮೇಲೆ ಒತ್ತಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಲಿಂಕ್ ಕಳಿಸಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ಥರ ರೋಚಕ ವಿಡಿಯೋಗಳು ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ಏನು ಎಂತ ಅಂತ ಹೇಳಿ ನಾನು ನನ್ನ ಕೈಯಲ್ಲಾದ ಪ್ರಯತ್ನಗಳನ್ನು ಮಾಡಿ ನಿಮ್ಗೆ ಈ ಥರ ಹೊಸ ಹೊಸ ವಿಡಿಯೋಗಳನ್ನು ತೋರಿಸ್ತೀನಿ ಸ್ನೇಹಿತರೆ ಬರ್ತೀನಿ ನಿಮ್ಮ ಆರ್ ಬಿ ಕೆ